ಇದಾದ ಮೇಲೆ ಆಚಾರ್ಯರ ಮೂಲ ರೂಪದ ಒಂದು ವರ್ಣನೆಯನ್ನು ಮಾಡ್ತಾರೆ. ಪೀಠೆ ರತ್ನೋಪಕ್ಲಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾನಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವ ಸಂಸಸ್ವಪಿ ತವ ಭಗವನ್ ನರ್ತಿತ ದ್ಯೋವಧೂಷು. ಅದು ಸತ್ಯಲೋಕ ನಿಜಪದೇ ನಿಮ್ಮ ಮೂಲ ಸ್ಥಾನ ವಾಯುದೇವಲೋಕ ಅಂದ್ರೆ ಬ್ರಹ್ಮದೇವಲೋಕ ಸತ್ಯಲೋಕ ಅಲ್ಲಿ ನೀವು ಹೇಗಿದ್ದಿರಬಹುದು ಅನ್ನೋದನ್ನ ವರ್ಣನೆ ಮಾಡ್ತಾರೆ ಆಚಾರ್ಯರು ಮೂಲ ರೂಪದಲ್ಲಿ ಸತ್ಯಲೋಕದಲ್ಲಿ ಇದ್ದ ಬಗೆ. ಪೀಠೆ ಈ ವರ್ಣನೆ ಇದರಲ್ಲಿ ನೀನು ಹೀಗಿದ್ದಿರಬಹುದು ಅಂತ ಹೇಳೋದಿಲ್ಲ, ಸತ್ಯಲೋಕದಲ್ಲಿ ನೀವು ಹೀಗಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರವೇ ಆಚಾರ್ಯರು ಸತ್ಯಲೋಕದಲ್ಲಿ ಮೂಲ ರೂಪದಿಂದ ಇದ್ದ ಬಗೆಯನ್ನು ತಿರುಕುರುಂ ಪಂಡಿತರು ಕಂಡವರು ಅಂತ ಒಂದು ನಂಬಿಕೆ ಇದೆ. ಹೇಗೆ ಕಂಡ್ರು ಅಂದ್ರೆ ತಿರುಕುರುಂ ಪಂಡಿತರು ರುದ್ರಾಂಶ ಸಂಭೂತರು, ಅದರಿಂದ ಅವರು ಮೂಲ ರೂಪದಲ್ಲಿ ಒಬ್ಬರನ್ನೊಬ್ಬರು ಸತ್ಯಲೋಕದಲ್ಲಿ ಕಂಡುಕೊಂಡವರು ಅಂತಕ್ಕಂಥ ಮಾತನ್ನ ಆಡ್ತಾರೆ ಪ್ರಾಚೀನರು. ಪೀಠೆ ರತ್ನೋಪಕ್ಲಪ್ತೆ, ರತ್ನದಿಂದ ನಿರ್ಮಿತವಾಗಿರತಕ್ಕಂಥ ಆಸನ ಅದು ಎಲ್ಲಿ, ನಿಜ ಪದೇ ನಿಮ್ಮ ಲೋಕ ನಿಮ್ಮ ಮೂಲ ಸ್ಥಾನವಾದಂತಹ ಸತ್ಯಲೋಕದಲ್ಲಿ ನೀವು ಕೂತುಕೊಳ್ತಕ್ಕಂಥ ರತ್ನ ಸಿಂಹಾಸನ. ಆ ರತ್ನ ಸಿಂಹಾಸನ ರುಚಿರ ರುಚಿಮಣಿ ಜ್ಯೋತಿಷ ಜ್ವಲತಿ, ಅತ್ಯಂತ ಮನೋಹರವಾಗಿರತಕ್ಕಂಥ ಬಣ್ಣ ಬಣ್ಣದ ಮಣಿಗಳ ಬೆಳಕಿನಿಂದ ಪ್ರಕಾಶಮಾನವಾಗಿರತಕ್ಕಂಥ ರತ್ನದ ಸಿಂಹಾಸನ ಅದರಲ್ಲಿ ನೀವು ಕೂತಿರ್ತೀರಿ. ಪೀಠೆಯೇ ರತ್ನೋಪಕ್ಲಿಪ್ತೆಯೇ ರುಚಿರ ರುಚಿಮಣಿ ಜ್ಯೋತಿಷ ಜ್ವಲತಿ ಸನ್ನಿಷಣ್ಣಂ, ಅದರಲ್ಲಿ ನೀವು ಕೂತಿರ್ತೀರಿ. ಯಾರು ನೀವು? ಬ್ರಹ್ಮಾಣಂ ಭಾವಿನಂತ್ವಾಂ ಜ್ವಲತಿ ನಿಜಪದೇ, ಅಂಥ ನಿಮ್ಮ ಮೂಲ ಸ್ಥಾನದಲ್ಲಿ ನೀವು ಮುಂದೆ ಬ್ರಹ್ಮ ಪದವಿಗೆ ಹೋಗತಕ್ಕ, ಭಾವಿನಂ ಬ್ರಹ್ಮಾಣಂ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಹೋಗತಕ್ಕಂಥ ನೀವು ಅಲ್ಲಿ ಕೂತಿರ್ತೀರಿ. ಕೂತಿದ್ದಾಗ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ, ಅವಾಗ ಎಲ್ಲ ವಿದ್ಯಾಭಿಮಾನ ದೇವತೆಗಳು ದೇಹ ಧಾರಣೆ ಮಾಡಿಕೊಂಡು ಬಂದು ನಿಮ್ಮ ಸೇವೆ ಮಾಡ್ತಾರೆ. ವೈದಿಕಾದ್ಯಾಹ ವಿದ್ಯಾ, ವೈದಿಕ ಮುಂತಾದ ವಿದ್ಯೆ ಅಂದ್ರೆ ವೈದಿಕ ವಿದ್ಯೆ ಅಂದ್ರೆ ವೈದಿಕ ಅಂದ್ರೆ ಮೊದಲು ವೈದಿಕ ಅಂದ್ರೆ ವೇದ ಸಮುದಾಯವೇ, ವೇದ ಏವ ವೈದಿಕ, ವೇದಗಳು ಮತ್ತು ವೈದಿಕಗಳು. ವೈದಿಕಗಳು ಅಂದ್ರೆ ವೇದಕ್ಕೆ ಸಂಬಂಧಪಟ್ಟವಳು, ವೇದಕ್ಕೆ ಸಂಬಂಧಪಟ್ಟವಳು ಅಂದ್ರೆ ಇತಿಹಾಸ ಪುರಾಣಗಳು, ವೇದ ಆಯಿತು ಸಮಸ್ತ ವೇದಗಳು. ನಾಲ್ಕು ವೇದಗಳು ಈಗ ಇಟ್ಟುಕೊಳ್ಳೋದು, ಅದರ ಶಾಖೋಪಶಾಖ ಬಿಡಲಿ, ನಾಲ್ಕು ವೇದಗಳು, ಆ ವೇದಗಳ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತುಗಳು, ಇದಿಷ್ಟು ವೈದಿಕ ವಾಂಗ್ಮಯ ಮೂಲತಃ. ಅದಕ್ಕೆ ಸಂಬಂಧಪಟ್ಟು ವೇದಕ್ಕೆ ಪೂರಕವಾಗಿರತಕ್ಕಂಥದ್ದು 18 ಪುರಾಣಗಳು ಮತ್ತು ರಾಮಾಯಣ ಮಹಾಭಾರತ ಪಂಚರಾತ್ರ ಇತಿಹಾಸಗಳು, ಇವು ಇತಿಹಾಸ ಪುರಾಣಗಳು. ಅದಾಯಿತು. ಆಮೇಲೆ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ ಛಂದಸ್ಸು, ಆರು ಅಂಗಗಳು. ಆಮೇಲೆ ಅಂದ್ರೆ ಒಟ್ಟಿಗೆ 18 ಆಗೋದು. ನಾಲ್ಕು ವೇದಗಳು, ಅಪೌರುಷೇಯವಾದ ವೇದಗಳು ನಾಲ್ಕು, ಋಗ್ಯಜು ಸಾಮ ಅಥರ್ವ, ಪೌರುಷೇಯವಾದ ವೇದಗಳು ನಾಲ್ಕು, ಪಂಚರಾತ್ರ ಭಾರತ ರಾಮಾಯಣ ಪುರಾಣಗಳು, ಹಾಗೆ 8 ವೇದಗಳಾಯಿತು. ಆಮೇಲೆ 8 × 6 = 14, ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ ಛಂದಸ್ಸು, ಆರು ಅಂಗಗಳು, 8 × 14 ಆಯ್ತು. ಆಮೇಲೆ ಸ್ಮೃತಿಗಳು ಧರ್ಮಶಾಸ್ತ್ರ ಗ್ರಂಥಗಳು 15 ಆಯ್ತು. ಪೂರ್ವಮೀಮಾಂಸಾ ದೇವಮೀಮಾಂಸಾ ಬ್ರಹ್ಮಮೀಮಾಂಸಾ ಮೀಮಾಂಸಾ ತ್ರಯ, ಇದಿಷ್ಟು 18 ವಿದ್ಯೆಗಳು. ಅದೇ ವೈದಿಕ ವಿದ್ಯೆಗಳು, ವೈದಿಕ ಅಧ್ಯಯ, ಈ ವೈದಿಕ ವಿದ್ಯೆಗಳೆಲ್ಲ ಆಗೋಯ್ತು ಇದರಲ್ಲಿ. ಆಚಾರ್ಯರು ವಿದ್ಯೆ ಅಂತಂದ್ರೆ ಸಪ್ತ ಶಿವಾಸು ಮಾತೃಷು ಸತ್ಶಾಸ್ತ್ರ ಶಾಸ್ತ್ರ ಅಂದ್ರೆ ಯತಚ್ಛಾಸ್ತ್ರಂ, ಉಳಿದದ್ದೆಲ್ಲ ಕುವರತ್ಮ ತತ್ವ ನೈವ ಶಾಸ್ತ್ರಂ ಅಂತ ಹೇಳಿದ್ದಾರೆ. ಇದೇ ಇಷ್ಟೇ ಶಾಸ್ತ್ರ ಅಂತಂದ್ರೆ ಉಳಿದ ವಿದ್ಯೆಗಳು ಅಂತಂದ್ರೆ ಆದ್ಯಾಹ ವಿದ್ಯಾಹ ಅಂತಂದ್ರೆ ಕಾವ್ಯಾಲಂಕೃತಿ ನೀತಿ ನಾಟಕಯುತಾಹ ಶಬ್ದ ತರ್ಕಶಾಸ್ತ್ರ, ಕಾವ್ಯ ನಾಟಕ ನೀತಿಶಾಸ್ತ್ರ ಸಂಗೀತ ನೃತ್ಯ ಅದೆಲ್ಲ ಇತರ ವಿದ್ಯೆಗಳು. ಆಚಾರ್ಯರಿಗೆ ಇದೆಲ್ಲಾ ವಿದ್ಯೆಗಳು ಕರಗತವಾಗಿದ್ದು ಅಂತ ತಿರುಕುರ ಪಂಡಿತರೇ ಹೇಳಿದ್ರು. ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ, ಅವರು ಹೇಳ್ತಾರೆ ಆಚಾರ್ಯರು ಸಂಗೀತ ಹಾಡಿದರೆ ಮೈಮರತ ಹುಚ್ಚು ಹಿಡಿದು ಬಿಡ್ತಿತ್ತು, ಅಷ್ಟು ಗಂಧರ್ವ ವಿದ್ಯೆಯಲ್ಲಿ ಆಚಾರ್ಯರಿಗೆ ಸಿದ್ಧಿ ಇತ್ತು ಅಂತ ತಿರುಕುರ ಪಂಡಿತರು ತತ್ವಪ್ರದೀಪದ ಮಂಗಳಾಚರಣೆ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂದ್ರೆ ಗಂಧರ್ವ ವರ್ಯೈಹಿ ಅನುಗೀತ ಕೀರ್ತಿ. ಗಂಧರ್ವರು ಕೂಡ ಆಚಾರ್ಯನ ಬಂದು ಪಾಠ ಕೇಳಬೇಕು ಸಂಗೀತ ಹಾಡಬೇಕಾದ್ರೆ, ಅಷ್ಟು ಅದ್ಭುತವಾದಂತಹ ಸಂಗೀತ ಆಚಾರ್ಯರದ್ದು. ಸಂಗೀತದ ಮಾಧುರ್ಯವು ಪಾಂಡಿತ್ಯ ಎರಡೂ ಅದ್ಭುತವಾಗಿತ್ತು. ಅವ್ರು ಹೇಳ್ತಾರೆ ಕಲಾಶ್ಚ ಶೇಷ ಹೃದಯ ಗುರೋರ್ನ ಕರೋಲ್ಲ ಸತ್ ಕಂದುಕವದ್ ವಿಭಾಂತಿ ಅಂತ. ಉಳಿದ ಕಲೆಗಳು ಅಂದ್ರೆ ಶಿಲ್ಪ ಚಿತ್ರಕಲೆ ಅದರ ಬಗ್ಗೆ ಪುಸ್ತಕ ಬರೆದಿದ್ದಾರೆ ತಂತ್ರಸಾರ ತಂದ್ರೆ ಶಿಲ್ಪ ಹೇಗಿರಬೇಕು, ಶಿಲ್ಪಕಲೆ ವಾಸ್ತುಶಿಲ್ಪ ಪ್ರತಿಮಾ ಶಿಲ್ಪ ನಾಟ್ಯ ಸಂಗೀತ ಎಲ್ಲಾ ಕಲೆಗಳಲ್ಲಿಯೂ ಆಚಾರ್ಯ ಪ್ರಗತಿ.
ಅದ್ರ ಜೊತೆಗೆ ಮಲ್ಲಯುದ್ಧ, ರೆಸ್ಲಿಂಗ್, ವ್ಯಾಯಾಮ, ಏನು ಕೇಳಿದ್ರೆ ಅದು ಪ್ರಪಂಚದ ಎಷ್ಟು ಬಗೆಯ ವಿದ್ಯೆಗಳ ಆವಿಷ್ಕಾರ ಆಗಿದೆ ಅದು ಎಲ್ಲಕ್ಕೂ ಆಚಾರ್ಯ ಪುರುಷರು ನಿಂತುಬಿಟ್ರು. ಕಲಾಶ್ಚಿ ಎಲ್ಲ ಕಲೆಗಳ ಲಲಿತ ಕಲೆಗಳಲ್ಲಿಯೂ ಕೂಡ ಪ್ರಚಂಡವಾದ ಒಂದು ಜ್ಞಾನ ಆಚಾರ್ಯರಲ್ಲಿತ್ತು. ಅವರು ಸಂಗೀತವೇ ಆಚಾರ್ಯ ಕರಗತ ಆದ್ಮೇಲೆ ಉಳಿದ ಕಲೆಗಳ ಮಾತೇನು ಅಂತ ಹೇಳ್ತಾರೆ. ಯಾಕಂದ್ರೆ ಸಂಗೀತ ಕಷ್ಟ, ಇದೆಲ್ಲ ಅಭ್ಯಾಸ ಮಾಡಿ ಉಳಿದದನ್ನು ಕಲಿಬಹುದು. ಸಂಗೀತ ಅಭ್ಯಾಸ ಮಾಡಿದ್ರೆ ಸ್ವರ ಹೊರಡೋಲ್ಲ, ಸ್ವರ ದೈವದತ್ವವಾದ ಸ್ವರ ಇರಬೇಕು, ಇಲ್ಲದೆ ಇದ್ರೆ ಸುಮ್ಮನೆ ಕಿರಿಚಬಹುದು ಅಷ್ಟೇ, ಸಂಗೀತ ಆಗೋಲ್ಲ. ಅದು ಶಾಸ್ತ್ರಜ್ಞಾನ ಮ್ಯೂಸಿಕಾಲಜಿಸ್ಟ್ ಆಗಬಹುದು, ಮ್ಯೂಸಿಷಿಯನ್ ಆಗ್ಲಿಕ್ಕೆ ಬರೋದಿಲ್ಲ. ಮ್ಯೂಸಿಷಿಯನ್ ಆಗ್ಬೇಕಾದ್ರೆ ದೇವರು ಕಂಠ ಕೊಡಬೇಕು. ನೋಡಿ ಮನುಷ್ಯರಿಗೆ ಎಷ್ಟು ಕಷ್ಟಪಟ್ಟು 10 ವರ್ಷ 12 ವರ್ಷ ಒದ್ದಾಟ ಮಾಡಿ ಏನೋ ಒಂದು ಶ್ರುತಿಗೆ ಕೂಡುತ್ತೆ ಅಂತ, ಶ್ರುತಿ ಕೂಡಲಿ ಶುರುವಾಗುತ್ತೆ ಅಲ್ವ, ಶ್ರುತಿಗೆ ಕೂಡೋದಿಲ್ಲ ಅದು. ಆದರೆ ಎಂದೂ ಅಪಸ್ವರ ಹಾಡದ ಪಕ್ಷಿಗಳಿಗೆ ಯಾರು ಕಲಿಸಿಕೊಟ್ಟದ್ದು ಹೇಳಿ? ಭಗವಂತ ಕೊಟ್ಟದ್ದಲ್ವ ಕಂಠ, ಅವು ಅಪಸ್ವರವೇ ಬರೋದಿಲ್ಲ. ಎಷ್ಟು ಸ್ವಚ್ಛವಾದ ನಾದ ಹೊರಡುತ್ತೆ ಅದನ್ನು ನೋಡಿಕೊಂಡು ಪಂಚಮ, ನಮ್ಮ ಪಂಚಮ ಅಂದ್ರೆ ಕೋಗಿಲೆ ಹಾಗೆ ಸ್ವರ ಬಂದ್ರೆ ಪಂಚಮ ಅಂತ. ಅವರು ಆ ಪಕ್ಷಿ ಹಾಗೆ ಸ್ವಲ್ಪ ಕೋಗಿಲೆ ಹಾಗೆ ಬರಲಿ ಶುರುವಾಯ್ತದ್ರೆ ಇವರು ಉಪಯೋಗ ಪಂಚಮ ದಕ್ಕಿತು. ಹಾಗೆ ಒಂದೊಂದು ಪ್ರಾಣಿಗಳ ನಾದವನ್ನ ಅನುಕರಿಸಿ ಹೇಳಲಿಕ್ಕೆ ನಾನು ಸಿದ್ಧಿ ಪಡೆದೆ ಅಂದಾಗ ಮನುಷ್ಯನಿಗೆ ದೊಡ್ಡ ಸಂಗೀತದ ಗುಂಗು. ಅಷ್ಟು ಮಾಡಿದರೂ ಕೂಡ ಅದು ಸಹಜವಾದ ಧ್ವನಿಯಲ್ಲ. ಕೆಲವೊಮ್ಮೆ ನಮ್ಮ ಸಂಗೀತ ಖುಷಿಯಾಗುವುದು ಅದನ್ನು ಗೊತ್ತಾ, 10 ವರ್ಷ ಅಭ್ಯಾಸ ಮಾಡಿದ್ದೇನೆ ಅಂದ್ರೆ ಖುಷಿ ಆಗುದು. ಸಾಮಾನ್ಯವಾಗಿ 10 ವರ್ಷ ಒದ್ದಾಡ ಪಡೆದಾರೆ ಗೊತ್ತಾ ಅಷ್ಟು ಹೇಳಲಿಕ್ಕೆ ಅಂತ, 10 ವರ್ಷ ಕಷ್ಟಪಟ್ಟದ್ರಿಂದಲೇ ಖುಷಿ ಆಗೋದು. ಪಕ್ಷಿಗಳ ಅಥವಾ ಸಹಜವಾದ ಪ್ರಾಣಿಗಳ ನಾದದಲ್ಲಿರುವ ಮಾಧುರ್ಯ ಈ 10 ವರ್ಷ ಒದ್ದಾಡಿದ್ರೂ ಬರೋಲ್ಲ ಮನುಷ್ಯನಿಗೆ. ಅದಕ್ಕೆ ಅದು ದೈವದತ್ತ, ಅದು ಆಚಾರ್ಯರಿಗೆ ಸಹಜವಾಗಿತ್ತು. ಅವ್ರು ಎಲ್ಲಿದ್ದ ಕಾಂಗ್ರೆಸ್ ಮಧ್ವಜರ ಕಥೆ ಬರುತ್ತಲ್ಲ, ಅವ್ರು ಎಲ್ಲಾರು ಪ್ರವಚನಕ್ಕೆ ಹೋದರೆ ಇವತ್ತು ಪ್ರವಚನ ಮಾಡಿ ಹಾಡ್ರಿ ಅಂತ ಹೇಳೋರು, ಇವತ್ತು ಹಾಡ್ರಿ ನಿಮ್ಗೆ ಹಾಡು ಕೇಳಬೇಕು ಅಂತ ಜನರು. ಆಮೇಲೆ ಹಾಡಿನಲ್ಲಿ ಏನೋ ಒಂದು ಪವಾಡ ಮಾಡ್ತೀರಂತೆ ಜನರಿಗೆ, ಅದು ನೋಡಿ ನೀವು ಆ ಒಣಗಿದ ಮರ ನೀವು ಹಾಡಿದ್ರೆ ಸಿಗುತ್ತಂತೆ ನೋಡುವ ಸಿಗುರಿಸಿ. ಆಯ್ತಪ್ಪ ಗಿಡ ತಂದು ನೀವು ಒಣಗಿದ ಗಿಡ ಹಾಡು ಸಿಗುರಿಸಿ. ಅಂದ್ರೆ ಸಿನ್ಸಿಯರ್ ಆಗಿ ಯಾರು ಕೇಳಿದ್ರೆ ಹಾಗೆ ಒಣಗಿದ ಮರದಲ್ಲಿ ಹೂ ಹಣ್ಣು ತಕ್ಷಣ ಚಿಗುರಿಸಿ ಹೊರಟು ಹೋಗೋರಂತೆ. ಹಾಗೆ ಜನಸುಕ್ತಿದ ಅನುಪಮ ಗಾನ ಸಂಪದ ಅಂತ ಅದ್ಭುತವಾದಂತಹ ಸಂಗೀತ ಪಾಠ ಆಚಾರ್ಯರಿಗಿತ್ತು. ಅದನ್ನೇ ವೈದಿಕಾದ್ಯಾಹ ಅಂತ, ವೈದಿಕ ವಿದ್ಯೆ ಅಷ್ಟೇ ಅಲ್ಲ ಲೌಕಿಕ ವಿದ್ಯೆಯೂ ಸರಿ, ಸಂಗೀತ ನಾಟ್ಯ ಆದರೂ ಲಲಿತ ಕಲೆ ಯಾವ ವಿದ್ಯೆ ಆದರೂ ಕೂಡ ಅವೆಲ್ಲ ಅಲ್ಲಿ ಮೂರ್ತಿಮತ್ಯ ಸೇವಂತೆ ಅಂತ ದೇಹ ಧಾರಣೆ ಮಾಡಿಕೊಂಡು ಬಂದು ಆ ವಿದ್ಯಾಭಿಮಾನ ದೇವತೆಗಳು ನಿನ್ನ ಸೇವೆ ಮಾಡ್ತಾ ಇರ್ತಾರೆ. ಸೇವಂತೆ ಮೂರ್ತಿಮತ್ಯ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ, ನಿನ್ನ ಅದ್ಭುತವಾದ ಚರಿತ್ರೆ ಅದು, ನೀನು ಚರಿತ್ರೆಗಳು ಉಳ್ಳವ ಸುಚರಿತ, ನಿನ್ನ ಚರಿತಂ ಭಾತಿ ಅಲ್ಲಿ ನಿನ್ನ ಗುಣಗಾನ ಮಾಡ್ತಾರೆ, ನಿನ್ನ ಮೇಲೆ ಕವನ ಕಟ್ಟಿ ಕುಣಿ ಹಾಡ್ತಾರೆ. ಯಾರು? ಗಂಧರ್ವರು. ಗಂಧರ್ವರು ನಿನ್ನ ಜೀವ ನಿನ್ನ ಅವತಾರದ ಲೀಲೆಗಳನ್ನು ಹಾಡು ಕಟ್ಟಿ ಹಾಡ್ತಾರೆ. ಪ್ರತ್ಯೇಕಂ ದೇವ ಸಂಸತ್ತು, ಒಂದು ಸತ್ಯಲೋಕದಲ್ಲಿ ಒಂದು ಕಡೆ ಅಲ್ಲ, ಪ್ರತಿಯೊಂದು ದೇವಸಭೆಯಲ್ಲಿ ನಿನ್ನ ಗುಣಗಾನ ನಡೀತಾ ಇರ್ತದೆ. ಅಪಿತವ ಭಗವನ್ ನರ್ತಿತ ದೇವಧೂಷು ಅಂತ ಗಂಧರ್ವರು ಹಾಡು ಕಟ್ಟುತ್ತಾರಂತೆ. ಅದರಲ್ಲಿ ವಾಯುದೇವರ ಅವತಾರದ ಕಥೆಗಳಿರ್ತವೆ. ಆ ಹಾಡಿಗೆ ತಕ್ಕಂತೆ ದೇವಧೂಷು ದೇವಲೋಕದ ಸ್ತ್ರೀಯರು ಅಪ್ಸರಸ್ತ್ರೀಯರು ಡಾನ್ಸ್ ಮಾಡ್ತಾರೆ. ಹೀಗೆ ಅಲ್ಲಿ ದೇವಲೋಕದ ಲಲಿತ ಕಲೆಗಳಿಗೆಲ್ಲ ನಿನ್ನ ಗಾನವೇ ಸಬ್ಜೆಕ್ಟ್ ಆಗಿದೆ, ನಿನ್ನ ಚರಿತ್ರೆಯನ್ನು ಹಾಡಾಗಿ ಕಟ್ಟಿ ಹಾಡ್ತಾರೆ ಗಂಧರ್ವರು, ಅಪ್ಸರಸ್ಸಿರೋ ಅದಕ್ಕೆ ತಕ್ಕಂತೆ ನಾಟ್ಯ ಆಡ್ತಾರೆ. ಹೀಗೆ ದೇವಲೋಕದಲ್ಲಿ ವಿದ್ಯಾಭಿಮಾನಿ ದೇವತೆಗಳಿಂದ ಪ್ರತ್ಯಕ್ಷವಾಗಿ ರೂಪ ಮೈವೆತ್ತು ಬಂದ ವಿದ್ಯಾಭಿಮಾನಿ ದೇವತೆಗಳಿಂದ ಸೇವೆಗೊಂಡ ಜ್ಞಾನಮೂರ್ತಿ ನೀನು ಅಂತ.